ಗದಗ ಜಿಲ್ಲೆ ರೋಣಪಟ್ಟಣದ ಜೈ ಗುರುದೇವ ಸತ್ಸಂಗದಿಂದ ಶಾಖಾಹಾರಿ ಸದಾಚಾರಿ ನಶಾ ಮುಕ್ತ ಜನರಲ್ಲಿ ಜಾಗೃತಿ ಮೂಡಿಸುವ ಪಾದಯಾತ್ರೆಯನ್ನು ಹಮ್ಮಿಕೊಂಡರು. ಜೈ ಗುರುದೇವ ಸತ್ಸಂಗ ಸಂಘಟ ಎಪಿಎಂಸಿ ಯಾರ್ಡ್ ರೋಣ ಇವರಿಂದ ಇಂದು ಪರಮ ಪೂಜ್ಯ ಸಂತು ಬಾಬಾ ಉಮಾಕಾಂತ್ ಮಹಾರಾಜ್ ಜಿ ಮಧ್ಯಪ್ರದೇಶ ಉಜ್ಜಯಿನಿ ಇವರ ಆದೇಶದ ಅನುಸಾರ ಶಾಖಾಹಾರಿ ಸದಾಶ್ಚಾರಿ ನಶಾ ಮುಕ್ತ ಜನರಲ್ಲಿ ಜಾಗೃತಿ ಮೂಡಿಸುವ ಪಾದಯಾತ್ರೆಯನ್ನ ಜೈ ಗುರುದೇವ ಮಹಾರಾಜರು ಪ್ರತಿಯೊಂದು ಜೀವಿಗೂ ಜೀವಿಸುವ ಹಕ್ಕಿದೆ ಅದನ್ನು ಕೊಂದು ನಮ್ಮ ಹೊಟ್ಟೆಯನ್ನ ತುಂಬಿಸಿಕೊಳ್ಳಬಾರದು ಎಂದು ಹೇಳಿದರು. ಮುಂಬರುವಂತಹ ದಿನಗಳು ತುಂಬಾ ಕಷ್ಟಕರವಾಗಿವೆ. ಮಾನವ ಶರೀರ ಶುದ್ಧವಾಗಿ ಇಡಬೇಕು, ರೋಗ ರುಜಿನಿಗಳಿಂದ ಮುಕ್ತಿ ಪಡೆಯಬೇಕು ಹಾಗೂ ಕಲಿಯುಗ ಅಂತ್ಯಗೊಳ್ಳಲಿದೆ. ಸತಿಯುಗವನ್ನು ನಾವು ಸ್ವಾಗತಿಸುವ ತಯಾರಿಯಲ್ಲಿ ತೊಡಗೋಣ. ರೋಣದ ಗುರು ಮಹಾರಾಜರ ಆದೇಶವನ್ನು ಇಂದು ರೋಣದ ಜೈ ಗುರುದೇವ ಸತ್ಸಂಗ ಸಂಘಟಕ ಹಿರಿಯರಾದ ಶ್ರೀಯುತ ಎಸ್ ವಿ ಪಲ್ಲೇದ್ ಅಧ್ಯಕ್ಷರು ಇವರ ನೇತೃತ್ವದಲ್ಲಿ ಶ್ರೀ ಸಿದ್ಧಾರೂಢ ಮಠದಿಂದ ಸೂಡಿ ಕ್ರಾಸ್ ಮುಲ್ಲಾನಬಾವಿ ಪೋತರಾಜನಕಟ್ಟೆ ಮುಖಾಂತರ ಮರಳಿ ಬಸ್ ಸ್ಟ್ಯಾಂಡ್ ಹತ್ತಿರ ಎಪಿಎಂಸಿ ಆಶ್ರಮದಲ್ಲಿ ಪಾದಯಾತ್ರೆ ಮುಖಾಂತರ ಮುಕ್ತಾಯಗೊಂಡಿತು. ಈ ಕಾರ್ಯಕ್ರಮದಲ್ಲಿ ಶರಣಪ್ಪ ಚೊರ್ಜ್ಗುಡ್ಡ, ಶರಣಪ್ಪ ನವಲ್ಗುಂದ, ಶಾಂತಗೌಡರು ಪೊಲೀಸ್ ಪಾಟೀಲ್, ಶಾಂತಗೌಡ ನವಲ್ಗುಂದ್, ಪ್ರಭುಗೌಡ ಪಾಟೀಲ್, ಎನ್ ಲಿಂಗನಗೌಡ, ರಾಜು ಕುಲಕರ್ಣಿ, ರಾಜು ಸಂಗಮ್ ಶೆಟ್ಟರ್, ಈರಣ್ಣ ಗದಗಿನ್, ಗಿರೀಶ್ ಕುಲಕರ್ಣಿ, ಈಶ್ವರ್ ಪತ್ತಾರ್, ವಿ ಕೆ ಪಾಟೀಲ್, ಬಸವರಾಜ್ ಕಳಸಣ್ಣವರ್, ಇನ್ನು ಜೈ ಗುರುದೇವ ಸತ್ಸಂಗದ ಪ್ರೇಮಿಗಳು ಉಪಸ್ಥಿತರಿದ್ದರು. ಈ ಎಲ್ಲ ಕಾರ್ಯಕ್ರಮಗಳು ಜೈ ಗುರುದೇವ ನಾಮಸ್ಮರಣೆ ಹಾಗೂ ಕೈ ಜೋಡಿಸಿ ವಿನಂತಿ, ನಮ್ಮದು ನಾವೆಲ್ಲರೂ ಶಾಖಾಹಾರಿಗಳಾಗಿರಿ ಎನ್ನುವ ಮೂಲಕ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು. ರುದ್ರಪ್ಪ ಹೆಬ್ಬಳ್ಳಿ, ಎನ್ಕೆಎಸ್ ಟಿವಿ 4 ರೋಣ. Oh.